ವೆಲ್ಕಮ್ ಬ್ಯಾಕ್. ಕೇರಳದ ಕ್ರೈಸ್ತ ಸಮಾವೇಶದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಸಂಚು ರೂಪಿಸಿ ಕೃತ್ಯ ಎಸಗಿದ್ದಾನೆ ಆರೋಪಿ. ಹೆಚ್ಚು ತೀವ್ರತೆ ಇಲ್ಲದ ನಾಲ್ಕು ಸ್ಫೋಟಕ ಸಾಧನಗಳ ಬಳಕೆಯನ್ನ ಮಾಡಿರೋದು. ಈತ ಹೇಗೆ ಈ ಒಂದು ಕೃತ್ಯವನ್ನ ಎಸಗೋದಿಕ್ಕೆ ಈತ ಎಲ್ಲಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ? ಆನ್ಲೈನ್ ನಲ್ಲಿ ತರಬೇತಿಯನ್ನ ಪಡೆದು ಈತ ಕೃತ್ಯವನ್ನ ಮಾಡಿರೋದು. ಸ್ಫೋಟದ ವೇಳೆ ಹೆಚ್ಚು ಜೀವ ಹಾನಿಗೆ ಪೆಟ್ರೋಲ್ ಅನ್ನು ಬಳಕೆ ಮಾಡಿಕೊಂಡಿದ್ದು ಆನ್ಲೈನ್ ನಲ್ಲಿ ತರಬೇತಿ ಪಡೆದು ಪ್ಲಾನ್ ಮಾಡಿ ಆ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಪ್ರಾಥಮಿಕ ಫೋರೆನ್ಸಿಕ್ ವರದಿಯಲ್ಲಿ ಈ ದುಷ್ಕೃತ್ಯ ಬಯಲಾಗಿದೆ. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ, ತನಿಖೆಯನ್ನ ಮುಂದುವರಿಸಿದ್ದಾರೆ. ಕ್ರೈಸ್ತ ಸಮಾವೇಶದಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಾಗಿದ್ದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈಗಾಗಲೇ ಬಂದಿರುವಂತಹ ಫೊರೆನ್ಸಿಕ್ ರಿಪೋರ್ಟ್ ಅಲ್ಲೂ ಕೂಡ ಈತ ಮಾಡಿರುವಂತಹ ದುಷ್ಕೃತ್ಯ ಬಯಲಾಗಿದೆ. ಯಾವ ರೀತಿಯಾಗಿ ಈತ ಈ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಈ ದುಷ್ಕೃತ್ಯವನ್ನು ನಡೆಸೋದಕ್ಕೆ, ಪ್ರಮುಖವಾಗಿ ಈಗ ಇದಕ್ಕೆ ಹೇಗೆ ಯಾವುದೇ ಹೆಚ್ಚಿನ ಜೀವಹಾನಿ ಆಗದ ಸಂದರ್ಭದಲ್ಲಿ ಪೆಟ್ರೋಲ್ನ ಬಳಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ಈತ ತಿಳ್ಕೊಂಡಿದ್ದ, ಆನ್ಲೈನ್ ನಲ್ಲಿ ತರಬೇತಿಯನ್ನ ಪಡ್ಕೊಂಡಿದ್ದ. ಕೇರಳದ ಎರ್ನಾಕುಲಂನಲ್ಲಿ ಸರಣಿ ಸ್ಫೋಟ ಹಿನ್ನೆಲೆ ಕರ್ನಾಟಕದಾದ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳುವಂತೆ ಡಿಜಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇರಳ ಗಡಿ ಭಾಗದಲ್ಲಿ ಹೈ ಅಲರ್ಟ್ಗೆ ಸೂಚನೆಯನ್ನು ನೀಡಲಾಗಿದ್ದು ಕಮಿಷನರೇಟ್ ವ್ಯಾಪ್ತಿಯ ಹೋಟೆಲ್, ಚರ್ಚ್ಗಳ ಮೇಲೆ ತೀವ್ರ ನಿಗಾ ಇಡಬೇಕು. ಅನುಮಾನ ಏನಾದರೂ ಕಂಡು ಬಂದರೆ ಆಗ ಅಂಥವರನ್ನ ವಶಕ್ಕೆ ಪಡೆದು ವಿಚಾರಿಸಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ರಾತ್ರಿಯಿಡೀ ಗಸ್ತಿಗೆ ಕಮಿಷನರ್ ಸೂಚನೆಯನ್ನು ನೀಡಿದ್ದಾರೆ. ಕೇರಳದಲ್ಲಿ ಸರಣಿ ಸ್ಫೋಟ ಹಿನ್ನೆಲೆ ಮಂಗಳೂರಲ್ಲೂ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮಂಗಳೂರಿನ ಎಕ್ಕೂರಿನ ಯೆಹೋವನ ಸಾಕ್ಷಿ ರಾಜ್ಯ ಸಭಾಗೃಹಕ್ಕೆ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ರಾತ್ರಿ ಹಗಲು ಸಭಾಗೃಹಕ್ಕೆ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಈ ಬಗ್ಗೆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೇರಳದ ಕಲಮೇಶ್ವರಿಯಲ್ಲಾದಂತಹ ಪ್ರಾರ್ಥನಾ ಮಂದಿರ ಮೇಲೆ ದಾಳಿ, ನಂತರವಾಗಿ ಮಂಗಳೂರಲ್ಲಿ ಕೂಡ ಕಟ್ಟೆಚ್ಚರ ವಹಿಸಲಾಗಿರುವಂತದ್ದು. ಪ್ರಮುಖವಾಗಿ ಮಂಗಳೂರಿನ ಸಂಪರ್ಕದಲ್ಲಿರುವಂತಹ ಕೇರಳದ 16 ಗಡಿ ಭಾಗದಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಇನ್ನೊಂದು ಕಡೆ ನಿನ್ನೆ ಕೇರಳದಲ್ಲಿ ಯಾವ ಪ್ರಾರ್ಥನಾ ಮಂದಿರದ ಮೇಲೆ ದಾಳಿ ಆಯಿತು, ಅದೇ ಸಮೂಹದ ಮಂಗಳೂರಿನಲ್ಲಿ ಒಂದು ಕೂಡ ಪ್ರಾರ್ಥನಾ ಮಂದಿರ ಇರುವಂಥದ್ದು, ಅಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿರುವಂಥದ್ದು. ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿರುವಂಥದ್ದು. ನಿನ್ನೆ ಕೇರಳದ ಕಲಮೇಶ್ವರಿಯಲ್ಲಿ ಜಿಹುವಾಸ್ ಪ್ರಾರ್ಥನಾ ಕೇಂದ್ರದ ಮೇಲೆ ದಾಳಿಯಾಗಿತ್ತು. ಎರಡು ಮಂದಿ ಸಾವನ್ನಪ್ಪಿ, ಸಾಕಷ್ಟು ಸಂಖ್ಯೆಯಲ್ಲಿ ಗಾಯ ಕೂಡ ಆಗಿತ್ತು. ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಮಾಡಿದ್ದಾರೆ. ರಾಜ್ಯ ಗೃಹ ಸಚಿವರ ಸೂಚನೆಯ ಮೇರೆಗೆ ಮಂಗಳೂರಿನ ಗಡಿ ಭಾಗದಲ್ಲಿ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಇದೇ ರೀತಿಯಾಗಿ ಮಂಗಳೂರಿನ ಎಕ್ಕೂರಿನಲ್ಲಿರುವಂತಹ ಯವೋಹನ ಸಾಕ್ಷಿಗಳ ರಾಜ್ಯ ಸಭಾಗೃಹದ ಮೇಲೆ ಕೂಡ ಪೊಲೀಸರು ಈಗ ಭದ್ರತೆಯನ್ನು ವಹಿಸಿರುವಂಥದ್ದು. ಬೆಳಗ್ಗೆ 4 ಮತ್ತು ಸಂಜೆ 4 ಸಿಬ್ಬಂದಿಗಳ ಶಿಫ್ಟ್ ಆಧಾರದಲ್ಲಿ ಈಗ ಇಲ್ಲಿ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕೆಂದರೆ ಕೇರಳ ಗಡಿ ಭಾಗವನ್ನು ಹಂಚಿಕೊಂಡಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ನಿನ್ನೆ ಘಟನೆ ನಡೆದ ಸಂದರ್ಭದಲ್ಲಿಯೇ ಎಲ್ಲ ಗಡಿ ಭಾಗದಲ್ಲಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿತ್ತು. ಪೊಲೀಸ್ ಕಮಿಷನರ್ ಅವರ ಸೂಚನೆಯ ಮೇರೆಗೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಗಡಿಯಲ್ಲಿ ಬಂದೋಬಸ್ತ್ ಅನ್ನು ಮಾಡಿದ್ರು ಮತ್ತು ಜಿಲ್ಲೆಗೆ ಹೋಗುವಂತಹ ಮತ್ತು ಹೊರ ಜಿಲ್ಲೆಯಿಂದ ಮಂಗಳೂರಿಗೆ ಬರುವಂತಹ ಎಲ್ಲ ವಾಹನಗಳಿಗೆ ತಪಾಸಣೆ ಕೂಡ ಮಾಡಿದ್ರು. ಆದರೆ ಇವತ್ತು ಗಡಿ ಭಾಗದಲ್ಲಿ ತಪಾಸಣೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಮಂಗಳೂರಲ್ಲಿರುವಂತಹ ಏಕೈಕ ಜಿಹುವಾಸ್ ವಿಟ್ನೆಸ್ ಸೆಂಟರ್ ಮೇಲೆ ಈಗ ಪೊಲೀಸರು ಭದ್ರತೆಯನ್ನು ವಹಿಸಿಕೊಂಡಿರುವಂಥದ್ದು. ಈ ಕಟ್ಟಡದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಕೂಟಗಳು ಕೂಡ ಆಗುತ್ತೆ. ನಿನ್ನೆ ಕೇರಳದಲ್ಲಿ ಅದು ಕೂಡ ಒಂದು ವಿಡಿಯೋ ಕಾನ್ಫರೆನ್ಸ್ ಆಗಿರುವಂಥದ್ದು. ಈ ಕಾನ್ಫರೆನ್ಸಲ್ಲಿ ಸುಮಾರು 2,500 ಜನರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಆದಂತಹ ಟಿಫಿನ್ ಬಾಕ್ಸ್ ಸ್ಫೋಟದಿಂದ ಇಬ್ಬರು ಸಾವನ್ನಪ್ಪಿ, ಸುಮಾರು 50ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ರು. ಆನಂತರವಾಗಿ ಕೊಡಕರ ಪೊಲೀಸ್ ಸ್ಟೇಷನ್ಗೆ ಮಾರ್ಟಿನ್ ಎಂಬಾತ ವ್ಯಕ್ತಿ ಶರಣಾಗತಿಯಾಗಿದ್ದ. ಈ ಘಟನೆಯನ್ನು ನಾನೇ ಮಾಡಿರೋದು, ಯಾಕೆಂದರೆ ಇಂತಹ ವಿಡಿಯೋ ಕಾನ್ಫರೆನ್ಸ್ ಸೆಂಟ್ರಲ್ಲಿ ದೇಶದ ವಿರೋಧವಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಮಕ್ಕಳಿಗೆ ಮತ್ತು ಅಲ್ಲಿದ್ದಂಥ ನೆರೆದಂತಹ ಜನರಿಗೆ ದೇಶ ವಿರೋಧಿ ಭಾವನೆಗಳನ್ನು ಮೂಡಿಸ್ತಾರೆ. ಅದಕ್ಕಾಗಿ ನಾನಲ್ಲಿ ಟಿಫಿನ್ ಬಾಕ್ಸನ್ನು ಸ್ಫೋಟ ಮಾಡಿದ್ದೆಂಬ ಹೇಳಿಕೆಯನ್ನು ಕೊಟ್ಟಿದ್ದ. ಆನಂತರವಾಗಿ ಯಹೋವನ ಸಾಕ್ಷಿ ರಾಜ್ಯ ಸಭಾಗೃಹ ಮಂಗಳೂರಿನ ಎಕ್ಕೂರಿನಲ್ಲಿ ಇರುವಂಥದ್ದು, ಇಲ್ಲಿ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಬೆಳಗ್ಗೆ 4 ಮತ್ತು ಸಂಜೆ 4, ಒಟ್ಟು 8 ಮಂದಿ ಪೊಲೀಸರು ಬೆಳಗ್ಗೆ ಮತ್ತು ರಾತ್ರಿ ಈ ಭದ್ರತೆ ಈ ಸಭಾಗೃಹದ ಮುಂದೆ ಭದ್ರತೆಯನ್ನ ಕಾಯ್ತಾ ಇರುವಂಥದ್ದು. ಮತ್ತು ಮಂಗಳೂರಿನ ಗಡಿ ಭಾಗ ಪ್ರಮುಖವಾಗಿ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನ ಕಾಯ್ದುಕೊಳ್ಳೋಕೆ ರಾಜ್ಯ ಗೃಹ ಸಚಿವಾಲಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.